ಹೆಂಗೂ ಹೋಗೇ ಬಿಟ್ಟಿದೆಯಲ್ಲ ಕೊರೋನಾ ಅಂತ ಮೈ ಮರೆಯೋದಕ್ಕೆ ಹೋಗಬೇಡಿ. ಮೂರನೇ ಅಲೆ ಇನ್ನೂ ನಮ್ಮ ಹಾಸ್ಟೆಲಲ್ಲಿ ಶತಪಥ ಹಾಕ್ತಾ ಇದೆ. ಯಾವಾಗ ಬರಲಿ ಒಳಗೆ, ಯಾವಾಗ ಬರಲಿ ಒಳಗೆ ಅಂತ ಕೇಂದ್ರ ಸರ್ಕಾರ ಅದೇ ಎಚ್ಚರಿಕೆ ಕೊಡ್ತಾ ಇದೆ. ಇದು ಇದು ಮೂರನೇ ಅಲೆ ಎಚ್ಚರಿಕೆ ಕೇಂದ್ರ ಸರ್ಕಾರದಿಂದ ಬಂದಿರೋದು. ಸೋಂಕು ಕಡಿಮೆ ಆಗಿದೆ ಅಂತ ಅಸಡ್ಡೆ ಮಾಡಿದ್ರೆ ಅಕ್ಟೋಬರ್ನಲ್ಲಿ ನಿಮಗೆ ಅಪಾಯ ಎದುರಾಗುತ್ತೆ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂತ ಮಾತು. ಈ ಕಾರಣಕ್ಕೆ ನೋಡಿದ್ರೆ ದಸರಾ ಮತ್ತು ದೀಪಾವಳಿ ಒಂದಷ್ಟು ಕಠಿಣ ನಿಯಮಗಳು ಮತ್ತೆ ಜಾರಿ ಆಗ್ತವೆ. ದಸರಾದಲ್ಲಿ ದೀಪಾವಳಿಯಲ್ಲಿ ಮೂರನೇ ಅಲೆ ಎಚ್ಚರಿಕೆ ಬಂದಿದೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ. ಎರಡನೇ ಅಲೆ ಕಡಿಮೆ ಆಗಿದೆ, ನಂಬರ್ಸ್ ತುಂಬಾ ಕಡಿಮೆ ಬರ್ತಾ ಇದೆ ಪಾಸಿಟಿವ್. ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ನೋಡಿದ್ರೆ 1% ಗಿಂತ ಕಡಿಮೆ ಇದೆ ಅಂತ ಏನಾದರೂ ಮೈ ಮರೆತ್ರೆ ಅಕ್ಟೋಬರ್ ವೇಳೆಗೆ ಥರ್ಡ್ ವೇವ್ ಅಪ್ಪಳಿಸುತ್ತೆ ಅಂತ ಕೇಂದ್ರ ಸರ್ಕಾರದ ಎಚ್ಚರಿಕೆ. ಕೊರೋನಾ ಬಂದಾಗಲಿಂದನೂ ಒಂದು ಮಾತನ್ನ ತಜ್ಞರು ಮತ್ತೆ ಹೇಳ್ತಾನೆ ಇದ್ದಾರೆ, ಯಾರಿಗೆ ಡೇಂಜರಸ್ ಆಗುತ್ತೆ ಕೊರೋನಾ ಅಂದರೆ ಡಯಾಬಿಟಿಸ್ ಇದ್ದವರಿಗೆ. ಡಯಾಬಿಟಿಸ್ ಇದ್ದವರು ಎಷ್ಟಿದ್ದಾರೆ ಬೆಂಗಳೂರಿನಲ್ಲಿ? ಒಂದು ಲಾರ್ಜ್ ಸರ್ವೆ ನಡೆದಿದೆ ಬೆಂಗಳೂರಿನಲ್ಲೇ ನಡೆದಿರುವಂಥದ್ದು. 284,660 ಸರಿ, ಫಸ್ಟ್ ಎಷ್ಟು ಮನೆ ಸರ್ವೆ ಆಗಿದೆ ಅಂತ ಹೇಳ್ತೀನಿ. 248,280 ಮನೆಗಳಿಗೆ ಹೋಗಿ ಸರ್ವೆ ಮಾಡಲಾಗಿದೆ. ಸರ್ವೆ ಅಂದರೆ ಮೆಡಿಕಲ್ ಟೆಸ್ಟ್, ಇದು ಮೆಡಿಕಲ್ ಟೆಸ್ಟ್ ಅಂದರೆ ಹತ್ತತ್ರ ರೌಂಡ್ ಫಿಗರ್ ಅಂತ ಇಟ್ಕೊಂಡ್ರೆ 2.5 ಲಕ್ಷ ಮನೆಗಳಿಂದ ಮನೆಗಳಲ್ಲಿ ಟೆಸ್ಟ್ ಮಾಡಿದ್ದಾರೆ. 711,648 ಜನರನ್ನು, 711,648 ಜನರನ್ನು ಟೆಸ್ಟ್ ಮಾಡಿದ್ರೆ 284,660 ಜನರಿಗೆ ಶುಗರ್ ಇದೆ, ಡಯಾಬಿಟಿಸ್ ಇದೆ. 284,660 ಜನರಿಗೆ ಅಂದರೆ ನೀವು ಇದನ್ನು ಸ್ಯಾಂಪಲ್ ಸೈಜ್ ಅಂತ ಇಟ್ಕೊಂಡ್ರೆ ಬೆಂಗಳೂರಿನಲ್ಲಿ 40% ಜನರಿಗೆ ಶುಗರ್ ಇದೆ ಅಂತ ಅರ್ಥ. ಡಯಾಬಿಟಿಸ್ ಇದೆ, ಮಧುಮೇಹ 40% ಜನಸಂಖ್ಯೆಗಿದೆ. ಬೇರೆ ಬೇರೆ ಕಾಯಿಲೆಗಳ ಪತ್ತೆಯಾಗಿರೋದು 57,528 ಜನರಲ್ಲಿ. ಪರ್ಸೆಂಟೇಜ್ ವೈಸ್ ನೋಡೋದಕ್ಕೆ ಹೋದರೆ 40% ಬೆಂಗಳೂರಿನ ಜನಸಂಖ್ಯೆಗೆ ಡಯಾಬಿಟಿಸ್ ಇದೆ. 35.82% ಜನ ಹೈ ಬಿ ಪಿ ಇಟ್ಕೊಂಡಿದ್ದಾರೆ. ತುಂಬ ದೊಡ್ಡ ಸಂಖ್ಯೆ ಇದು. ಇದನ್ನು ಸ್ಯಾಂಪಲ್ ಸೈಜು ಏನು ಚಿಕ್ಕದಲ್ಲ, ಇದೇನೋ ಸಮೀಕ್ಷೆಯಲ್ಲಿ ಎರರ್ ಆಗಿಬಿಡಬಹುದು, ಎರರ್ ಆಗಿರಬಹುದು ಅಂತ ಹೇಳೋದಕ್ಕೆ ಕಡಿಮೆನ ಈ ಸಂಖ್ಯೆ. 711,648 ಜನರನ್ನ ಟೆಸ್ಟ್ ಮಾಡಿದ್ದಾರೆ ಅಂದರೆ 2.99% ಜನ ಥೈರಾಯ್ಡ್ ಇದೆ, 2.48% ಜನರಿಗೆ ಹಾರ್ಟ್ ರಿಲೇಟೆಡ್ ಏಲ್ಮೆಂಟ್ಸ್ ಇದೆ. ಕಂಟ್ರೋಲ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರು ಕ್ಯಾನ್ ಬಿ ಕಾಲ್ಡ್, ಐ ಡೋಂಟ್ ನೋ ಅಂದರೆ ನಾನು ಸ್ಟೇಟ್ಮೆಂಟ್ ಮಾಡ್ತಿಲ್ಲ, ನನಗೆ ಡೌಟ್ ಬರ್ತಿದ್ದೆ. 40% ಜನರಿಗೆ ಡಯಾಬಿಟಿಸು ಅಂದರೆ ಇಸ್ ದಿಸ್ ದಿ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ? ಮಧುಮೇಹದ ರಾಜಧಾನಿನ ಬೆಂಗಳೂರು ಅಂತ ಅನ್ನಿಸ್ತಾ ಇದೆ. ಬಿ ಕೇರ್ಫುಲ್, ಟೆಸ್ಟ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.